ಟೀಚರ್ ಅವರೇ ತುಂಬ ಸ್ಟ್ರಿಕ್ಟ್. ಅವರು ಹೆಣ್ಮಕ್ಳಿಗೆ ಒಂದು ಸ್ವಉದ್ಯೋಗ ಆಗಬೇಕಂತ ಒಂದು ಗುರಿಯನ್ನು ಇಟ್ಕೊಂಡು ಒಂದು ಸ್ವಾವಲಂಬಿಯಾಗಿ ಹೊಲಿಗೆ ತರಬೇತಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ಪ್ರತಿ ಕ್ಲಾಸಲ್ಲಿ ಒಂದು 45 ಜನ ಮಕ್ಕಳಿಗೆ ನಾವು ಸ್ವಉದ್ಯೋಗ 6 ತಿಂಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ನಾವು 3 ಬ್ಯಾಚಲ್ಲಿ ಇಲ್ಲಿಗೆ ಮಾಡಿದ್ದೀವಿ ನಾವು ಇಷ್ಟು ಇನ್ನುವರೆಗೂ. ಇವಾಗ ಕೊರೋನಾ ಇದರಿಂದಾಗಿ ಮಾಸ್ಕ್ ತಯಾರಿ ಮಾಡಿ 30 ಜನ ಗುಂಪು ಮಾಡಿ ಅವ್ರಿಗೆ ನಾವು ತರಬೇತಿ ಮಾಸ್ಕ್ ತರಬೇತಿ ಕೊಟ್ಟು ಅವರಿವಾಗ ಮಾಸ್ಕನ್ನು ನಮ್ಮನ್ನು ಹೊರಗೆ ಕೊಡ್ತಾ ಇದ್ದಾರೆ. ಅವರಿಗೂ ಒಂದು ಉದ್ಯೋಗವನ್ನು ಸಿಕ್ಕಿದಾಗ ಆಗಿದೆ. ಮೊದಲು ನಾವು ಈ ಕೊರೋನಾ ಇದಕ್ಕಿಂತ ಮುಂಚೆ ನಾವು ಚೀಲನೂ ಕೊಡ್ತಾ ಇದ್ದೀವಿ. ಅಂದರೆ ಪ್ಲಾಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ತುಂಬ ಚೀಲಗಳನ್ನು ನಾವು ಮಾಡಿದ್ದೀವಿ. ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಹೊಂದಿದಾಗ ಮಾತ್ರ ಒಂದು ಊರು ಸಂಪೂರ್ಣ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಗ್ರಾಮದಲ್ಲಿ ಸಹ ಈ 3 ವಿಭಾಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದೆ. ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಹಾಗೆ ಸ್ವಉದ್ಯೋಗ 3 ವಿಭಾಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಸೊ ನಮ್ಮೂರಲ್ಲಿ ಮಹಿಳೆಯರಿಗೆ ಉದ್ಯೋಗ ಅವಕಾಶದ ಕೊರತೆ ಸಾಕಷ್ಟು ಕಾಣ್ತಾ ಇತ್ತು. ಇಲ್ಲ ಯಾಕಂದರೆ ಸಾಕಷ್ಟು ಕಾರ್ಖಾನೆಗಳಿಲ್ಲ, ಹಾಗಾಗಿ ಅವರಿಗೆ ಉದ್ಯೋಗ ಅವಕಾಶ ತುಂಬ ಸಮಸ್ಯೆ ಇತ್ತು. ಹಾಗಾಗಿ ಅವರಿಗೆ ಸ್ವಉದ್ಯೋಗದ ಬಗ್ಗೆ ತರಬೇತಿಯನ್ನು ಕೊಟ್ಟು ಅವರು ಉದ್ಯೋಗಕ್ಕೆ ಪ್ರೇರಣೆ ಮಾಡುವಂಥ ಕೆಲಸವನ್ನು ನಾವು ಗ್ರಾಮ ಪಂಚಾಯತ್ ವತಿಯಿಂದ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ನಾವು ಟೈಲರಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಆದಾಯ ಇದೆ ಅಂತೇಳಿ ತಿಳ್ಕೊಂಡು ಟೈಲರಿಂಗಿನ ಬಗ್ಗೆ ತರಬೇತಿಯನ್ನು ಕೊಡಲಿಕ್ಕೆ ಆರಂಭವನ್ನು ಮಾಡಿದ್ದೇವೆ. 6 ತಿಂಗಳ ಉಚಿತ ತರಬೇತಿಯನ್ನು ಅಲ್ಲಿ ನೀಡ್ತಾ ಇದ್ದೇವೆ. ಹಾಗೆ ಇಷ್ಟುವರೆಗೆ 3 ಬ್ಯಾಚ್ ಟ್ರೈನಿಂಗನ್ನು ತಗೊಂಡಿದೆ. ಆ ಟ್ರೈನಿಂಗನ್ನು ಪ್ರಥಮ ಮತ್ತು ದ್ವಿತೀಯ ಹಂತದಲ್ಲಿ ತರಬೇತಿಯನ್ನು ಪಡೆದಂಥವರಲ್ಲಿ ಒಂದು ಸುಮಾರು 34 ಮಹಿಳೆಯರು ನಮ್ಮ ಜೊತೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕೆರಿ ಬಗ್ಗೆ ಆಲ್ಟರ್ನೇಟಿವ್ ಆಗಿ ಕ್ಲಾತ್ ಕೆರಿ ಬಟ್ಟೆ ಚೀಲವನ್ನು ರೆಡಿ ಮಾಡುವಂಥದ್ದು, ದೇವಸ್ಥಾನದ ಹಣ್ಣುಕಾಯಿ ಚೀಲವನ್ನು ರೆಡಿ ಮಾಡುವಂಥದ್ದು, ಸ್ಕೂಲ್ ಯೂನಿಫಾರ್ಮ್ ಅನ್ನು ರೆಡಿ ಮಾಡುವಂಥದ್ದು, ಬಹುಶಃ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಇಡೀ ದೇಶವೇ ನಾವು ಕೊರೋನಾ ಇದರಲ್ಲಿ ತತ್ತರಿಸುವುದಂಥ ಸಂದರ್ಭದಲ್ಲಿ ಸರ್ಕಾರವು ಆದೇಶವನ್ನು ನೀಡಿದೆ. ಮಾಸ್ಕ್ಗಳ ಕೊರತೆಯನ್ನು ನಿವಾರಿಸಲಿಕ್ಕಾಗಿ ಬಟ್ಟೆ ಮಾಸ್ಕನ್ನು ರೆಡಿ ಮಾಡಬಹುದು ಅಂತೇಳಿ ಸರ್ಕಾರ ಆದೇಶವನ್ನು ನೀಡಿದೆ. ಮತ್ತು ಎಲ್ಲರೂ ಮಾಸ್ಕನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವ ಆದೇಶವನ್ನು ಸರ್ಕಾರ ಇರುವುದರಿಂದ ಈ ಸಂದರ್ಭಕ್ಕೆ ಅಗತ್ಯವಾಗಿ ನಾವು ಬಟ್ಟೆ ಮಾಸ್ಕನ್ನು ರೆಡಿ ಮಾಡುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಸುಮಾರು 30 ಜನ ಮಹಿಳೆಯರು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಅಂದರೆ ಸೆಂಟರಲ್ಲಿ ಬಂದು ಕೆಲವರು ಮಾಡಿದರೆ ಉಳಿದವರೆಲ್ಲ ಅವರವ್ರ ಮನೆಯಲ್ಲೇ ಇವತ್ತು ತಯಾರು ಮಾಡ್ತಾ ಇದ್ದಾರೆ. ದಿನಕ್ಕೆ ಸುಮಾರು ಒಂದು 2,000 ಮಾಸ್ಕನ್ನು ರೆಡಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಹೊಂದಿದ್ದೇವೆ. ಮತ್ತು ಮಾಸ್ಕನ್ನು ಅತಿ ಕಡಿಮೆ ದರಕ್ಕೆ ನಾವು ಕೊಡ್ತಾ ಇದ್ದೇವೆ. ನಾವು ಏನು ಲಾಭವನ್ನು ಇಟ್ಕೊಂಡು ಕೊಡ್ತಾ ಇಲ್ಲ. ಬಟ್ಟೆಯ ಕಾಸ್ಟು ಪ್ಲಸ್ ನಮ್ಮ ಸ್ಟಿಚ್ ಮಾಡಿದವರ ಚಾರ್ಜು ಸೇರಿ ಸುಮಾರು 15 ರೂಪಾಯಿಗೆ ನಾವು ಮಾಸ್ಕನ್ನು ಇವತ್ತು ಸಪ್ಲೈ ಮಾಡ್ತಾ ಇದ್ದೇವೆ. ಸಾಕಷ್ಟು ಆರ್ಡರ್ಗಳು ಬರ್ತಾ ಇದೆ, ಬಂದಾಗ ನಾವು ಅದನ್ನು ರೆಡಿ ಮಾಡಿ ಕೊಡ್ತಾ ಇದ್ದೇವೆ. ಮತ್ತು ನಿರಂತರವಾಗಿ ಮುಂದೆ ಸಹ ಮಾಸ್ಕಿನ ಬೇಡಿಕೆ ಬರುವ ಸಾಧ್ಯತೆಗಳು ಖಂಡಿತ ಇರೋದ್ರಿಂದ ಇದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ.